ರೋಗಿ ರಾತ್ರಿ ಮಲಗಲ್ಲ ಭೋಗಿ ರಾತ್ರಿ ಮಲಗಲ್ಲ ಯೋಗಿನೂ ರಾತ್ರಿ ಮಲಗಲ್ಲ ಅವನಿಗೂ ರಾತ್ರಿ ತುಂಬ ಅನುಕೂಲವಾದದ್ದು ಬೆಳಕು ಏನು ಮಾಡುತ್ತೆ ಅಂದರೆ ಅದು ಎಲ್ಲವನ್ನೂ ಪ್ರತ್ಯೇಕವಾಗಿ ತೋರಿಸುತ್ತೆ ಲೈಟ್ ಆಫ್ ಆಗಿ ಕತ್ತಲೇ ಆದರೆ ರಾತ್ರಿಯಲ್ಲಿ ಒಂದು ರೀತಿಯಲ್ಲಿ ಗಡಿಗಳ ಅಭಾವವಿರುತ್ತೆ ಆದ್ದರಿಂದ ಯೋಗಕ್ಕೆ ಲೈಂಗಿಕತೆಗೆ ಸ್ನೇಹಕ್ಕೆ ಜೊತೆಗೂಡೋದಕ್ಕೆ ಓದೋದಕ್ಕೆ ಏಕಾಗ್ರತೆಗೆ my question to you is i personally feel that i function more efficiently in the night than i do in the day it's not oh, that i've changed wow. my biological clock or something and i sleep during the day but it's just that i feel more productive not only while studying but otherwise i feel invigorated in the night so why is it so ನೀವು ತಪ್ಪಾದ ದೇಶದಲ್ಲಿದ್ದೀರಾ ಅನ್ಸುತ್ತೆ ಮೂರು ತರದ ಜನರು ರಾತ್ರಿ ಮಲಗಲ್ಲ ರೋಗಿ ರಾತ್ರಿ ಮಲಗಲ್ಲ ರೋಗಿ ಯಾಕಂದ್ರೆ ಅವನಿಗೆ ಮಲಗೋದಿಕ್ಕಾಗಲ್ಲ ಭೋಗಿ ರಾತ್ರಿ ಮಲಗಲ್ಲ ಸುಖ ಅರಸೋನು ರಾತ್ರಿ ಮಲಗಲ್ಲ ಯಾಕಂದ್ರೆ ರಾತ್ರಿ ಅವನ ಥರದ ವಿಷಯಗಳಿಗೆ ಸೂಕ್ತವಾಗಿರುತ್ತೆ ಯೋಗಿ ಆಲ್ಸೋ ವಿಲ್ ನಾಟ್ ಸ್ಲೀಪ್ ಇನ್ ದ ನೈಟ್ ಯೋಗಿನೂ ರಾತ್ರಿ ಮಲಗಲ್ಲ ಅವನಿಗೂ ರಾತ್ರಿ ತುಂಬ ಅನುಕೂಲವಾದದ್ದು ಇವರಲ್ಲಿ ನೀವ್ಯಾರೂ ನೀವೇ ನೋಡಿ ನನಗೆ ಗೊತ್ತಿಲ್ಲ ರಾತ್ರಿ ಯಾಕೆ ವಿಶೇಷ ಅಂದರೆ ಬೆಳಕಿಗೆ ನಾವು ಮಹತ್ವ ಕೊಡೋದು ಯಾಕಂದರೆ ನಮ್ಮ ಕಣ್ಣುಗಳು ಒಂದು ರೀತಿಯಲ್ಲಿ ಮಾಡಲ್ಪಟ್ಟಿವೆ ಬೆಳಕು ಏನು ಮಾಡುತ್ತೆ ಅಂದರೆ ಅದು ಎಲ್ಲವನ್ನೂ ಪ್ರತ್ಯೇಕವಾಗಿ ತೋರಿಸುತ್ತೆ ಇಲ್ಲಿ ಬೆಳಕಿರೋದರಿಂದ ಇವರನ್ನು ಇವರನ್ನು ಇವರನ್ನ ಇವರನ್ನ ನೋಡ್ತಿದ್ದೀನಿ ಲೈಟ್ ಆಫ್ ಆಗಿ ಕತ್ತಲೇ ಆದರೆ ಜನಸಮೂಹ ಕಾಣುತ್ತಷ್ಟೇ ಇವರು 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 ಕಾಣಿಸಲ್ಲ ರಾತ್ರಿಯಲ್ಲಿ ಒಂದು ರೀತಿಯಲ್ಲಿ ಗಡಿಗಳ ಅಭಾವವಿರುತ್ತೆ ಆದ್ದರಿಂದ ಯೋಗಕ್ಕೆ ಲೈಂಗಿಕತೆಗೆ ಸ್ನೇಹಕ್ಕೆ ಜೊತೆಗೂಡೋದಕ್ಕೆ ಓದೋದಕ್ಕೆ ಏಕಾಗ್ರತೆಗೆ ಈ ಎಲ್ಲದಕ್ಕೂ ರಾತ್ರಿ ಹೆಚ್ಚು ಅನುಕೂಲ ಅನಿಸುತ್ತೆ ಯಾಕಂದರೆ ನೀವು ಮತ್ತು ಇನ್ನೊಬ್ಬರ ನಡುವಿನ ಅಂತರ ರಾತ್ರಿಯಲ್ಲಿ ಕಡಿಮೆಯಾಗುತ್ತೆ ನಮ್ಮ ಕಣ್ಣುಗಳು ಇರೋದೇ ಹಾಗೆ ಬೆಳಕಿಲ್ಲದಿದ್ದಾಗ ನಮ್ಮ ಅನುಭವದಲ್ಲಿ ಎಲ್ಲ ಒಂದೇ ಆಗಿಬಿಡುತ್ತೆ ಆದ್ದರಿಂದ ಯೋಗಿ ಭೋಗಿ ಮತ್ತು ರೋಗಿ ಮೂವರೂ ರಾತ್ರಿಯನ್ನು ಬಳಸ್ಕೋತಾರೆ ನೀವು ಬಳಸ್ಕೋಬಹುದು ಸಮಸ್ಯೆ ಇಲ್ಲ ಕ್ಲಾಸ್ನಲ್ಲಿ ಮಲಗದೇ ಇದ್ರೆ ಆಯ್ತಷ್ಟೇ ಕ್ಲಾಸ್ನಲ್ಲಿ ಮಲಗದೇ ಇದ್ದರೆ ಪರವಾಗಿಲ್ಲ ಏನೂ ಸಮಸ್ಯೆ ಇಲ್ಲ ಆದರೆ ಇದನ್ನು ಪ್ರಯತ್ನಿಸಿ ನೋಡಿ ಒಂದು ವಿಷಯ ಶೇರ್ ಮಾಡ್ಬೋದಾ ನಾನು ಹೇಗಿದ್ದೆ ಅಂದರೆ ನಾನು ಮಲಗಿದರೆ ಬೆಳಗ್ಗೆ ಶಾಲೆ ಇರ್ತಿತ್ತು ಆರು ಮುಕ್ಕಾಲರಿಂದ ನನ್ನ ಅಮ್ಮ ಅಕ್ಕಂದರು ನಾನು ಎಬ್ಸೋಕ್ಕೆ ಶುರು ಮಾಡ್ತಿದ್ರು ಭಾರಿ ಪ್ರಯತ್ನ ಪಡ್ತಿದ್ರು ಏನೆಲ್ಲ ಮಾಡ್ತಿದ್ರು ಎಬ್ಬಿಸಿ ಕೂರಿಸಿದರೆ ಬಂದು ಕೈ ಕಿವಿ ಎಲ್ಲ ಹಿಂಡೋರು ಅಮ್ಮ ಮೆದುವಾಗಿ ಮಾಡಿದರೆ ಅಕ್ಕಂದರು ಚೆನ್ನಾಗಿ ಜಗ್ತಿದ್ರು ಆಮೇಲೆ ಎಳ್ಕೊಂಡು ಹೋಗೋರು ಅಮ್ಮ ಬ್ರಷ್ಗೆ ಪೇಸ್ಟ್ ಹಾಕಿ ಕೊಟ್ಟರೆ ನಾನು ಬಾಯಲ್ಲಿಟ್ಟು ಬಟ್ಟೆ ತಂದು ಹೋಗು ಸ್ನಾನ ಮಾಡು ಟೈಮ್ ಆಯಿತು ಟೈಮ್ ಆಯಿತು ಅಂತಿದ್ದರು ಬಚ್ಚಲ್ ಮನೆಗೆ ಹೋಗಿ ಮಲಗ್ತಿದ್ದೆ ಯಾರೂ ಎಚ್ಚರಿಸ್ದಿದ್ರೆ ಮಧ್ಯಾಹ್ನ ಒಂದು ಎರಡರವರೆಗೆ ಕಲ್ಲಿನ ಥರ ಮಲಗುತ್ತಿದ್ದೆ ಉರುಳಾಡೋದಲ್ಲ ಸತ್ತವ್ರ ಥರ ಆದರೆ ಹನ್ನೆರಡನೇ ವಯಸ್ಸಿಗೆ ಯೋಗಾಭ್ಯಾಸ ಶುರು ಮಾಡಿದೆ ಸುಮಾರು ಎಂಟು ಒಂಬತ್ತು ತಿಂಗಳಲ್ಲಿ ಆವತ್ತಿಂದ ನಾನು ಎಲ್ಲಿದ್ದರು ಇವತ್ತಿನವರೆಗೆ ಯಾವ ಟೈಮ್ ಝೋನ್ನಲ್ಲಿದ್ದರೂ ಪ್ರತಿದಿನ ಬೇರೆ ಟೈಮ್ ಝೋನ್ನಲ್ಲಿ ಇರ್ತೀನಿ ಆದರೆ ಮೂರು ಮೂವತ್ತೈದು ಮೂರು ನಲವತ್ತಕ್ಕೆ ಎಚ್ಚರವಾಗ್ತೀನಿ ಯಾಕಂದರೆ ಪ್ರಕೃತಿಯಲ್ಲಿ ಒಂದು ಬದಲಾವಣೆಯಾಗುತ್ತೆ ನನ್ನ ದೇಹ ಎಚ್ಚರಗೊಳ್ಳುತ್ತೆ ಬೇಕಿದ್ದರೆ ಎದ್ದು ನನಗೆ ಬೇಕಿರೋದನ್ನು ಮಾಡ್ತೀನಿ ಬೇಡ ಅಂದರೆ ಇನ್ನೂ ಸ್ವಲ್ಪ ಮಲಗ್ತೀನಿ ಆದರೆ ಯಾವಾಗಲೂ ಎಚ್ಚರ ಆಗುತ್ತೆ ಆದ್ದರಿಂದ ನೀವು ನಿಮ್ಮ ಜೀವ ವ್ಯವಸ್ಥೆಗೆ ಸ್ವಲ್ಪ ಸೂಕ್ಷ್ಮತೆ ತರಬೇಕು ನೀವು ಈ ಭೂಮಿಯ ಉತ್ಪನ್ನ ಹೌದಲ್ವಾ ಜನರು ತಮ್ಮ ಬಗ್ಗೆ ಏನೇ ಅಸಂಬದ್ಧ ಯೋಚಿಸಿದ್ರು ನಾವು ಈ ಭೂಮಿಲಿ ಅಪ್ ಥರ ಕಂಪ್ಯೂಟರ್ನಲ್ಲಿ ಪಾಪಪ್ಸ್ ನೋಡಿದ್ದೀರಲ್ಲ ಪಾಪ್ ಪಾಪ್ ಎಸ್ ನೀವೊಂದು ಅಪ್ ಅಷ್ಟೇ ಒಂದೇ ಹೋಗ್ಬಿಡ್ತೀರಿ ನೀವೂ ಹೋಗ್ಬಿಡ್ತೀರಾ ಅಂತ ನಂಬಲ್ಲ ನಾನಾ ಹೋಗ್ಬಿಡ್ತೀನಾ ಹೌದು ಎಲ್ಲ ಜಾಂಡರು ಕೂಡ ನಮ್ಮ ಮೊದಲು ಭೂಮಿ ಮೇಲಿದ್ದ ಅಸಂಖ್ಯ ಜನರು ಈಗೆಲ್ಲಿದ್ದಾರೆ ಕುರುಹೇ ಇಲ್ಲ ಎಲ್ಲ ಮಣ್ಣಾಗಿ ಬಿಟ್ಟಿದ್ದಾರೆ ಅಲ್ವಾ ಅವರು ತಾನೆ ನೀವು ಪಾಪಪ್ತಾನೆ ನಿಮ್ಮ ಜೀವನ ಅದ್ಭುತವಾಗಿದೆ ಅಂತೆಲ್ಲ ಯೋಚಿಸಬಹುದು ಭೂಮಿ ದೃಷ್ಟಿಯಿಂದ ಅದು ತನ್ನ ಮಣ್ಣನ್ನು ರೀಸೈಕಲ್ ಮಾಡ್ತಿದೆ ಅಷ್ಟೇ ಹೊರಗೆ ಹಾಕುತ್ತೆ ವಾಪಸ್ ತಗೊಳತ್ತೆ ಹೊರಗೆ ಹಾಕುತ್ತೆ ವಾಪಸ್ ತಗೊಳತ್ತೆ ಈ ಸಣ್ಣ ಪಾಪಪ್ನಲ್ಲಿ ಬಹಳ ಮುಖ್ಯವಾದ ವಿಷಯ ಏನೆಂದರೆ ನಿಮ್ಮೊಳಗೆ ಸೂಕ್ಷ್ಮತೆ ಬಳಸಿಕೊಳ್ಳೋದು ಎಂಥ ಸೂಕ್ಷ್ಮತೆ ಅಂದರೆ ಜೀವನದ ಎಲ್ಲ ಆಯಾಮ ನಿಮ್ಮ ಅನುಭವಕ್ಕೆ ಬರಬೇಕು ನೀವು ಸಾಯೋ ಮೊದಲು ಇದು ಮುಖ್ಯ ಅಲ್ವಾ ನೀವು ಜೀವನವನ್ನು ಪೂರ್ಣವಾಗಿ ಅನುಭವಿಸೋದು ಹೌದಾ ಅಲ್ವಾ ಅನುಭವಿಸೋದು ಅಂದರೆ ದಿನ ಪಾರ್ಟಿ ಮಾಡೋದು ಅಂದ್ಕೋತಾರೆ ಇಲ್ಲ ಅದೇ ಹಾಳಾದ್ದನ್ನು ಎಷ್ಟು ಸರ್ತಿ ಮಾಡ್ತೀರಾ ಮನುಷ್ಯ ಜೀವ ಪರಿಶೋಧಿಸೋದಕ್ಕೆ ಇನ್ನೂ ಎಷ್ಟೋ ಇದೆ ಯು ಮಸ್ಟ್ ಬಿಕಮ್ ಸೆನ್ಸಿಟಿವ್ ನೀವು ಸೆನ್ಸಿಟಿವ್ ಆಗಬೇಕು ಸೆನ್ಸಿಟಿವ್ ಅನ್ನೋ ಪದಾನ ಈಗ ತಪ್ಪಾಗಿ ಬಳಸ್ತಿದ್ದಾರೆ ಯಾರಾದರೂ ಅವಳು ತುಂಬ ಸೆನ್ಸಿಟಿವ್ ಅಂತಂದರೆ ಅರ್ಥ ಅವಳಿಗೆ ಏನು ಮಾಡಿದ್ರೂ ನೋವಾಗುತ್ತೆ ಅಂತ ಅಲ್ವಾ ಲೈಫ್ ಸೆನ್ಸಿಟಿವ್ ಮತ್ತು ಈಗೋ ಸೆನ್ಸಿಟಿವ್ ಅನ್ನೋದು ಪೂರ್ತಿ ಬೇರೆ ಜೀವನಕ್ಕೆ ಸೆನ್ಸಿಟಿವ್ ಆಗಿರೋದು ಅಂದರೆ ನೀವು ಈ ಹಾಲೊಳಗೆ ಬಂದಾಗ ನಿಮಗೆ ಎಲ್ಲ ಅನುಭವಕ್ಕೆ ಬರುತ್ತೆ ಏನೂ ಮಿಸ್ ಆಗಲ್ಲ ಹೊರಗೆ ಹೋದರೆ ಏನೂ ಮಿಸ್ ಆಗಲ್ಲ ಜೀವನದ ಎಲ್ಲ ಆಯಾಮ ನಿಮ್ಮ ಅನುಭವಕ್ಕೆ ಬರಬೇಕು ಒಮ್ಮೆ ಹೀಗಾಯಿತು ಶಂಕರನ್ ಪಿಳ್ಳೈ ಬಾಟ್ಸ್ ಒಂದು ಕತ್ತೆನ ಕೊಂಡುಕೊಂಡ ಕತ್ತೆ ಮಾರ್ದೋನು ಹೇಳ್ದ ಇದು ತುಂಬ ಸೆನ್ಸಿಟಿವ್ ಕತ್ತೆ ಇದನ್ನು ಹೊಡಿಬಾರ್ದು ಇದಕ್ಕೆ ಕೆಟ್ಟ ಪದಗಳಿಂದ ಬೈಬಾರ್ದು ಇದು ಅದ್ಭುತ ನನಗೆ ಸುಸ್ತಾಗಿ ಹೋಗಿದೆ ಈ ಕತ್ತೆಗಳನ್ನು ಹೊಡೆದು ಬೈದು ಪ್ರತಿದಿನ ಕೆಟ್ಟದಾಗಿ ಬೈಬೇಕು ಅವ ಕೆಲಸ ಮಾಡಬೇಕಂದ್ರೆ ಸೆನ್ಸಿಟಿವ್ ಕತ್ತೆ ನನಗೆ ಬೇಕು ಅಂತಂದು ಕತ್ತೆಯ ಸೆನ್ಸಿಟಿವಿಟಿಗೆ ಸ್ವಲ್ಪ ಹೆಚ್ಚೆ ಬೆಲೆ ಕೊಟ್ಟು ಮನೆಗೆ ತಗೊಂಡು ಹೋಗಿ ಹಟ್ಟಿಯಲ್ಲಿ ಕಟ್ಟಿದ ಮಾರನೇ ದಿನ ಕೆಲಸಕ್ಕೆ ಹೋಗಬೇಕಾದ್ರೆ ಅಲ್ಲಿ ಹೋಗಿ ಕತ್ತೆಗೆ ಹೇಳ್ದ ದಯವಿಟ್ಟು ಹೋಗೋಣ ಏನೂ ಪ್ರತಿಕ್ರಿಯೆ ಇಲ್ಲ ದಯವಿಟ್ಟು ಹೋಗೋಣ ಪ್ರತಿಕ್ರಿಯೆ ಇಲ್ಲ ಮಂಡಿಯೂರಿ ಬೇಡ್ಕೊಂಡ ಪ್ರತಿಕ್ರಿಯೆ ಇಲ್ಲ ಬೈಬಾರ್ದು ಹೊಡಿಬಾರ್ದು ಏನು ಮಾಡೋದು ಗೊತ್ತಾಗದೆ ಮಾರದವನ ಹತ್ರ ಹೋದ ನಾನು ವಿನಂತಿಸಿದೆ ಬೇಡ್ಕೊಂಡೆ ಪ್ರಾರ್ಥಿಸಿದೆ ಅದು ಪ್ರತಿಕ್ರಿಯಿಸ್ತಿಲ್ಲ ಏನು ಮಾಡಲಿ ಹೌದಾ ನಾನು ನೋಡ್ತೀನಿ ಅಂತಂದು ಬಂದ ಒಂದು ದೊಡ್ಡ ದೊಣ್ಣೆ ಎತ್ಕೊಂಡ ತಾಲೆಗೊಂದು ಬಾರಿಸ್ದ ದೊಣ್ಣೆ ಎಸ್ದು ಬಾ ಅಂದ ಕತ್ತೆ ಬಂತು ಶಂಕರನ್ ಪಿಳ್ಳೈ ಪಿತ್ತ ನೆತ್ತಿಗೇರ್ತು ಮುಠಾಳ ಸೆನ್ಸಿಟಿವ್ ಕತ್ತೆ ಅಂತಂದೆ ನೀನು ಹೊಡೆದಿರ್ತಾರ ನಾನು ಯಾವ ಪ್ರಾಣಿನೂ ಹೊಡೆದಿಲ್ಲ ಅವನು ಇಲ್ಲ ಅದು ತುಂಬ ಸೆನ್ಸಿಟಿವ್ ಮೊದಲು ಅದರ ಗಮನ ಸೆಳೀಬೇಕು ಅಂದ ಆದ್ದರಿಂದ ಸೆನ್ಸಿಟಿವಿಟಿ ಬೆಳೆಸ್ಕೊಳ್ಳೋದು ಅಂತಂದರೆ ನೀವು ಸುಮ್ಮನೆ ಕಣ್ಣು ಮುಚ್ಚಿದರೆ ಯಾವ ಪಕ್ಷ ಅತಿಥಿ ಅಂತ ನಿಮಗೆ ಗೊತ್ತಾಗಬೇಕು ಯಾಕಂದರೆ ಅದೆಲ್ಲ ನಿಮ್ಮ ದೇಹದಲ್ಲೂ ನಡೀತಿದೆ ಪ್ರತಿದಿನ ನಿಮ್ಮ ವ್ಯವಸ್ಥೆಯಲ್ಲಿ ನಡೀತಿದೆ ಹುಣ್ಣಿಮೆ ಅಮಾವಾಸ್ಯೆ ಎಂದು ಇಡೀ ಸಮುದ್ರ ಮೇಲೆ ಹೇಳುತ್ತೆ ಗೊತ್ತಲ್ವಾ ಒಬ್ಬರ ಆಗುತ್ತೆ ಅಲ್ವಾ ಕರಾವಳಿ ಕಡೆ ಹೋಗಿದ್ದೀರಾ ಇಲ್ವಾ ಉಬ್ಬರ ಆಗುತ್ತೆ ಅಲ್ವಾ ಸಮುದ್ರವೇ ಮೇಲೇರ್ತಿರುತ್ತೆ ನಿಮ್ಮ ದೇಹದ ಎಪ್ಪತ್ತೆರಡು ಪರ್ಸೆಂಟ್ ನೀರು ಇಲ್ಲೇನು ಆಗುತ್ತಿಲ್ಲ ಅಂದ್ಕೊಂಡಿದ್ದೀರಾ ಆಗ್ತಿದೆ ಚಂದ್ರರ ಚಲನೆಯಿಂದ ಭೂಮಿಗೆ ಆಗುತ್ತಿರೋ ಹಲವು ವಿಷಯಗಳು ನಿಮಗೂ ಆಗುತ್ತಿದೆ ನೀವು ಲೈಫ್ ಸೆನ್ಸಿಟಿವ್ ಆಗಬೇಕು ಆಗ ಜೀವನದ ಎಲ್ಲ ಅಂಶಗಳನ್ನು ನಿರ್ವಹಿಸ್ತೀರಾ ಈಗೋ ಸೆನ್ಸಿಟಿವ್ ಆಗಬೇಡಿ ಅಥವಾ ಸೊಸೈಟಿ ಸೆನ್ಸಿಟಿವ್ ಆಗಬೇಡಿ ಲೈಫ್ ಸೆನ್ಸಿಟಿವ್ ಆದರೆ ಈ ಜೀವಕ್ಕೆ ಏನಾಗ್ತಿದೆ ಅಂತ ಯಾವಾಗಲೂ ನಿಮಗೆ ಗೊತ್ತಿದ್ರೆ ನಿಮ್ಮ ಜಿ ಪಿ ಎಸ್ ಆನ್ ಆಗಿರುತ್ತೆ ಏನೂ ಸಮಸ್ಯೆ ಇರಲ್ಲ ಯಾವತ್ತೂ ಕಳೆದು ಹೋಗಲ್ಲ ಏನು ಹೇಳಿದ್ರು ಪರಿಸ್ಥಿತಿ ಹೇಗಿದ್ರೂ ನೀವೆಂದೂ ಕಳೆದು ಹೋಗಲ್ಲ ಆರ್ ನೆವರ್ ಎವರ್ ಲಾಸ್ಟ್ ಯಾಕಂದ್ರೆ ನೀವು ಲೈಫ್ ಸೆನ್ಸಿಟಿವ್ ಅದಷ್ಟೇ ಬೇಕಿರೋದು ಈ ಜೀವಕ್ಕೆ ಇದು ಲೈಫ್ ಸೆನ್ಸಿಟಿವ್ ಆಗಬೇಕು ನಾವೀಗ ರಚಿಸಿರುವ ಮಾನಸಿಕ ಜಗತ್ತಿಗೆ ಜೀವದೊಂದಿಗೆ ಸಂಬಂಧವೇ ಇಲ್ಲ ಅದು ಬರೀ ಸಾಮಾಜಿಕ ನಾಟಕದ ಬಗ್ಗೆ ಜೀವಕ್ಕೇನೂ ಸಂಬಂಧ ಇಲ್ಲ